ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ಶ್ರೀ ಹರಿಗುರುಭ್ಯೋ ನಮಃ. ಆಮೇಲೆ ಮಠ ದೇವು ವೀರವಿಠಲ್ ದೇವಾಲ ಚರಣಾರ ವಿಂದಾಕ ತಶೀಂಚಿ ಆಮೇಲೆ ಸ್ವಾಮಿ ಪರಮಪೂಜ್ಯ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ಒಡೆಯ ಸ್ವಾಮಿಯಲೆ ಚರಣಾರ ವಿಂದಾಕ ಸಾಷ್ಟಾನ್ ನಮಸ್ಕಾರ ಕರ್ತ ಆಜಿ ಸ್ಪಂದನ ಟಿ ವಿ ಪೂರ ವೀಕ್ಷಕಾಂಕ ತಶೀಂಚಿ ಆಮೇಲೆ ಜಿ ಎಸ್ ಬಿ ಆನಿ ಸಾರಸ್ವ ಸಮಾಜ ಪ್ರತ್ಯೇಕಲ್ಯಾಂಕ ಭಕ್ತವೃಂದಾಂಕ ಭಕ್ತಾಭಿಮಾನಿಕ ಪ್ರತ್ಯೇಕಲ್ಯಾಂಕ ಸ್ಪಂದನ ಟಿ ವಿ ತರ್ಪೇನ ಅನ್ನ ಗೋಕರ್ಣ ಮಠ ಸುವರ್ಣ ಚಾತುರ್ಮಾಸ ತರ್ಪೇನ ತಮ್ಮ ಪ್ರತ್ಯೇಕಲ್ಯಾಂಕ ಅವ ಹೃತ್ಪೂರ್ವಕ ಜಾನು ಸ್ವಾಗತ ಕರ್ತ. ಬಗ್ಗೆ ಎಷ್ಟು ಕ್ರೂರವಾದ ಮಾತುಗಳನ್ನು ಅವನು ಆಡ್ತಾ ಇದ್ದಾನೆ. ಕೆಲವು ಸಾತ್ವಿಕ ಸ್ತ್ರೀಯರು ಅಲ್ಲಿದ್ದರು, ಅವರೆಲ್ಲ ದೇವಗಂಧರ್ವ ಕನ್ಯೆ ಇರೋರೆಲ್ಲ, ಅವರು ನಿಧಾನವಾಗಿ ರಾವಣನಿಗೆ ಗೊತ್ತಾಗದೇ ಇರುವ ಹಾಗೆ ಸೀತೆಗೆ ಕಾಣುವ ಹಾಗೆ ಕಣ್ಣಿನಲ್ಲಿ ಸಂಜ್ಞೆಯನ್ನು ಮಾಡಿದಿರೋದು. ಸೀತೆ ಏನು ಮಾತನಾಡಕ್ಕೆ ಹೋಗ್ಬೇಡ, ಬಿಟ್ಬಿಡ, ಅವನು ಹೋಗ್ಲಿ, ಅವನು ಹುಚ್ಚ, ಅವನತ್ರ ಯಾಕೆ ಜಗಳ ಅಂತ. ಆ ಮಾತಿನಲ್ಲೇ ಸೀತೆ ಮಾತನ್ನು ನಿಲ್ಲಿಸುವ ಹಾಗೆ, ಸೀತೆ ಮೌನವನ್ನು ತಾಳುವ ರೀತಿಯಲ್ಲಿ ಆ ಸಾತ್ವಿಕ ಸ್ತ್ರೀಯರು ಸೂಚನೆಯನ್ನು ಮಾಡಿದರು. ಸೀತಾದೇವಿಗೆ ಏನೂ ಭಯ ಇಲ್ಲ. ಅವರು ಹೇಳಿದ್ರು ಕೂಡ ಸೀತಾದೇವಿ ಹೇಳ್ತಾರೆ ರಾಕ್ಷಸಾಧಮ ಅಂತ ಹೇಳ್ತಾರೆ, ಮತ್ತು ಅವನಷ್ಟು ಬೈದರೂ ಕೂಡ ಮೌನವಾಗಲೇ ಇಲ್ಲ. ಅವಳು ಹೇಳ್ತಾಳೆ ರಾಕ್ಷಸಾಧಮ, ನಾನು ಯಾರಂತ ತಿಳಿದಿದ್ದೀನಿ, ರಾಮನ ಮಡದಿ ಅಂತ ಜ್ಞಾಪಿಸ್ಕೊಂಡು ಹೋಗು ಅಂತ. ಆ ಸಮಯದಲ್ಲೂ ತೀಕ್ಷ್ಣವಾದ ಮಾತು, ನನ್ನನ್ನು ಸಾಮಾನ್ಯ ಸ್ತ್ರೀ ಅಂತ ತಿಳಿಬೇಡ, ರಾಮನ ಮಡದಿ ನಾನು. ರಾಮನ ಮಡದಿ ಅಂತ ಹೇಳಿದ್ರೆ ಜಗತ್ತಿನ ತಾಯಿನ, ಇಡೀ ಜಗತ್ತಿನ ಆಗುಹೋಗುಗಳು, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಮಾದಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗರವ ಮಾತೃತ ಊರ್ಜಿತ ಸಾ ಶ್ರೀಹಿ. ಇಡೀ ಜಗತ್ತಿನ ಎಲ್ಲ ಆಗುಹೋಗುಗಳು ನನ್ನ ಮೂಲಕವಾಗಿ ನಡೆದಿವೆ, ಅಂಥವಳು ಅಂತ ತಿಳಿದಿದೆ. ಏನು ಬೇಕಾದರೂ ನಿನ್ನನ್ನು ಈಗ ಮಾಡಬಹುದು ನಾನು. ಅವಳು ಹೇಳ್ತಾಳೆ ನೀನು ಇಷ್ಟು ಕಠೋರವಾದ ಮಾತುಗಳನ್ನು ಆಡಿವೆ, ನಾನು ಒಂದು ಘಳಿಗೆಯಲ್ಲಿ ನಿನ್ನನ್ನು ಸಂಹಾರ ಮಾಡಬಹುದು ಅಂತ ಹೇಳ್ತಾರೆ. ತನ್ನ ಬಲವನ್ನು ಅವಳು ಹೇಳ್ತಾಳೆ, ನೀನು ಆಡಿದ ಮಾತಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕು ಅಂತಂದಿದ್ದಿ. ಚಿತ್ರಹಿಂಸೆ ಕೊಟ್ಟು ನೀನು ಕೊಲ್ಲುವುದಿಲ್ಲ, ನಾನೇ ನಿನ್ನನ್ನು ಕೊಲ್ಲಬಹುದು, ಅಷ್ಟು ಪರಾಕ್ರಮ ನನಗಿದೆ. ನೀನು ಮಾಡಿದ ಅನಾಚಾರಕ್ಕೆ, ನೀನು ಮಾಡಿದಂತಹ ಕೆಟ್ಟ ಕಾರ್ಯಕ್ಕೆ, ಅಪರಾಧಕ್ಕೆ ನಾನೇ ಶಿಕ್ಷೆಯನ್ನು ಕೊಡಬಹುದು. ಆದರೆ ಅಸಂದೇಶಾತ್ತು ರಾಮಸ್ಯ, ನಾನು ಹಾಗೆ ನಿನ್ನನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ರಾಮ ನಿನ್ನನ್ನು ಸಂಹಾರ ಮಾಡುವಂತ ನನಗಿನ್ನೂ ಆದೇಶ ಕೊಟ್ಟಿಲ್ಲ, ಅದಕ್ಕೋಸ್ಕರವಾಗಿ ನಾನು ಸಂಹಾರ ಮಾಡಿದೆ. ಪತಿಯ ಆದೇಶವಿಲ್ಲದೆ ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ಯಾವ ಕಾರ್ಯಗಳನ್ನು ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ ದೇವರಿಗೆ ವಿರುದ್ಧವಾಗುವ, ದೇವರಿಗೆ ಸಮ್ಮತವಲ್ಲದ, ದೇವರ ಪ್ರಾರ್ಥನೆಯನ್ನ ಮಾಡದೇ ಮಾಡಿದ ಕಾರ್ಯಗಳು ಅದೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ನಾನು ಕೂಡ ರಾಮದೇವರ ಆದೇಶವನ್ನ ಪಡೆದುಕೊಂಡಿದ್ದೆ, ರಾಮನ ಆದೇಶವನ್ನ ಪಡೆದುಕೊಂಡಿದ್ದರೆ ನಿನ್ನ ನೀಗಳಿಗೆಯಲ್ಲಿ ಸಂಹಾರ ಮಾಡಿ ಹಾಕಾಯಿತು. ಅಂತಹ ಒಂದು ಸನ್ನಿವೇಶ ನನಗೆ ಬಂದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತ ಹೇಳಿದ್ರೆ ನಾಪಹತ್ತು ಮಹಂ ಶಕ್ಯ ತಸ್ಯ ರಾಮಸ್ಯ ಧೀಮತೆ ವಿಧಿಸ್ತವ ವದಾತ್ತಾಯ ವಿಹಿತೋ ನಾತ್ರ ಸಂಶಯ. ಇದು ಒಂದು ವಿಧಿಯಾಟ ಅಂತ ಹೇಳ್ತಾರೆ. ಏನು ವಿಧಿಯಾಟ ಅಂತ ಹೇಳಿದ್ರೆ ನಿನ್ನ ಸಂಹಾರ ಸನಿಹಕ್ಕೆ ಬರಬೇಕಾಗಿದೆ. ಎಲ್ಲ ಸಜ್ಜನರನ್ನ ನಿಗ್ರಹ ಮಾಡಿ ಎಲ್ಲರನ್ನೂ ಕೂಡ ಹಿಂಸೆ ಮಾಡ್ತಾ ಇರುವಂತಹ ನಿನ್ನಂತಹ ಮಹಾದುಷ್ಟನನ್ನ ನಿಗ್ರಹ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ದೇವರು ಒಂದು ವ್ಯಾಪಾರ ಏನು ಮಾಡಿಸಿದ್ರು ಅಂತ ಹೇಳಿದ್ರೆ
ನನ್ನನ್ನು ಅಪಹರಿಸುವಂತಹ ಕಾರ್ಯವನ್ನು ನಿನ್ನ ಮೂಲಕ ಮಾಡಿಸಿದ್ದಾರೆ. ಈಗ ನೀನು ಅಪಹರಿಸಿದ್ದರಿಂದ ಏನಾಯಿತು ಅಂದರೆ ಆ ಪಾಪದ ಕೊಡ ತುಂಬಿ ಹೋಯಿತು. ಆ ಪಾಪದ ಕೊಡ ತುಂಬಿದ್ದರಿಂದ ಅತಿ ಶೀಘ್ರದಲ್ಲಿ ನೀನು ನಾಶವನ್ನು ಹೊಂದಿ ನೀನು ನೀನಾಗೆ ನಿನ್ನ ಸಂಹಾರವನ್ನು ಸ್ವಾಗತ ಮಾಡಿಕೊಂಡಿದ್ದೆ. ಹಾಗಾಗಿ ನಾನು ಒಂದು ಗಳಿಗೆಯಲ್ಲಿ ನಿನ್ನನ್ನು ಸಂಹಾರ ಮಾಡಬಹುದಾಗಿತ್ತು. ರಾಮದೇವರು ಅನುಮತಿ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾವಣ ಸೀತೆಯಂತಹ ಸಾತ್ವಿಕ ಸ್ತ್ರೀಯನ್ನ ಅಪಹರಿಸಿ ತನ್ನ ಸಾವನ್ನು ತಾನೇ ಸ್ವಾಗತಿಸುವಂತಹದ್ದು ಇದು ವಿಧಿಯ ಬರಹ. ಹಾಗಾಗಬೇಕು ಅಂತಲೇ ಭಗವಂತನ ಸಂಕಲ್ಪ. ಆದ್ದರಿಂದಲೇ ನಿನ್ನ ಮೂಲಕ ಇಂತಹ ಕಾರ್ಯವನ್ನು ಭಗವಂತ ಮಾಡಿಸಿದ್ದಾನೆ. ಯೋಚನೆಯನ್ನು ಮಾಡು, ಬದುಕಬೇಕು ಅಂತ ನಿನಗನಿಸಿದರೆ ಈ ಗಳಿಗೆಯಲ್ಲೂ ಕೂಡ ರಾಮನ ಬಳಿಯಲ್ಲಿ ಹೋಗಿ ಶರಣಾಗತನಾಗು. ಇಷ್ಟು ಸೀತೆ ಅವನ ತೀಕ್ಷ್ಣ ಮಾತುಗಳಿಗೆ ಮತ್ತೊಮ್ಮೆ ಪ್ರತಿಕ್ರಿಯಿಸ್ತಾಳೆ. ಆವಾಗ ಹರಿಸಿಟ್ಟು ಬಂದಂತ ಒಮ್ಮೆ ಭುಜವನ್ನೆಲ್ಲ ಅಲುಗಾಡಿಸಿಕೊಂಡಂತ ಆ ಕೋಪವನ್ನ ಪ್ರದರ್ಶನ ಮಾಡ್ತಾನೆ. ಹರಿ ಕೋಪವನ್ನ ವ್ಯಕ್ತಪಡಿಸಿದ, ತನ್ನ ಜೊತೆಯಲ್ಲಿರುವಂತಹ ಸಖಿಯರಿಗೆ ಆದೇಶ ಮಾಡಿದ, ಇವಳ ಮನಸ್ಸು ಪರಿವರ್ತನೆ ಆಗ್ಲಿಕ್ಕೆ ಬೇಕಾದಂತಹ ಎಲ್ಲ ವ್ಯಾಪಾರಗಳನ್ನ ಮಾಡಿ. ಹೇಗೆ ಅಂದ್ರೆ ಯಥಾಮತ್ ವಶಗ ಸೀತಾ ಕ್ಷಿಪ್ರಂ ಭವತಿ ಜಾನಕಿ, ಅತಿ ಶೀಘ್ರದಲ್ಲಿ ಸೀತೆ ನನ್ನ ವಶರಾಗಬೇಕು, ಅದಕ್ಕೆ ಬೇಕಾದ ಏನೇನು ವ್ಯವಸ್ಥೆಗಳು ಇದೆಯೋ ನೀವು ಮಾಡಿ ಅಂತ. ಅದು ಹೇಗೆ ಅಂತ ಹೇಳಿದ್ರೆ ಸಾಮದಾನಾದಿಭಿ, ಸಾಮದಾನ ಭೇದ ದಂಡಗಳ ಮೂಲಕವಾಗಿ ಅವಳನ್ನು ಒಳ್ಳೆಯ ಮಾತಿನಿಂದಲೂ ಪರಿವರ್ತನೆ ಮಾಡಲಿಕ್ಕೆ ಆಗುವುದಾದ್ರೆ ಅದರಲ್ಲಿ ಮಾಡಿ, ಕೊನೆಗೆ ಹೆದರಿಸಿ ಹೊಡೆದು, ಕೊನೆಗೆ ಅಯ್ಯೋ ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿ ರಾವಣನನ್ನೇ ನಾನು ಇಷ್ಟಪಡ್ತೀನಿ ಅಂತ ಹಂತದವರೆಗೂ ಕೂಡ ಒಂದೊಂದು ಹಂತ ಹಂತದ ಚಿಕಿತ್ಸೆಗಳು ಅಂತ ಹೇಳ್ತೇವೆ, ಅದನ್ನು ನೀವು ಮಾಡಿ ಅಂತ ರಾವಣ ತನ್ನ ಜೊತೆಯಲ್ಲಿ ಇರೋರಿಗೆ ಹೇಳ್ತಾನೆ. ಯಾಕೆಂದ್ರೆ ಏನಾದರೂ ಕಾರಣದಿಂದ ಅವಳು ನನ್ನ ವಶಳಾಗಬೇಕು ಅಂತ ಹೇಳಿ ರಾವಣ ತನ್ನ ಜೊತೆಯಲ್ಲಿ ಇರೋರಿಗೆ ಹೇಳ್ತಾನೆ. ಅಲ್ಲಿ ಒಬ್ಬಳು ಧಾನ್ಯ ಮಾಲಿನಿ ಅಂತ ಒಬ್ಬಳು ಅಲ್ಲಿ ಇದ್ದಳು, ರಾವಣನ ಮಡದಿಯರ ಗುಂಪಿನಲ್ಲಿ ಒಬ್ಬಳು ಅವಳು. ಅವಳು ಆ ಧಾನ್ಯ ಮಾಲಿನಿ ಅಲ್ಲಿಗೆ ಬರ್ತಾಳೆ. ಆ ರಾವಣ ಸೀತೆಯ ಹತ್ರ ಬಯಸ್ಕೊಳ್ಳೋದು, ಆ ಸೀತೆಯಲ್ಲೇ ವ್ಯಾಮೋಹ ಇಟ್ಟುಕೊಂಡು ಸೀತೆಯ ಜೊತೆಯಲ್ಲಿ ಬಯಸ್ಕೊಂಡು ಅವಮಾನ ಮಾಡ್ತಾ ಇರೋದು ಇದೆಲ್ಲವನ್ನು ನೋಡ್ತಾಳೆ. ಅವಳು ಹೇಳ್ತಾಳೆ ರಾವಣನಿಗೆ, ಯಾಕೆ ಈ ಮನುಷ್ಯ ಸ್ತ್ರೀ ಮೇಲೆ ಇಷ್ಟೊಂದು ವ್ಯಾಮೋಹ ನಿನಗೆ? ನಾವೇನು ಕಮ್ಮಿ ಆಗಿದ್ದೇವೆ? ನಿನಗೆ ಯಾವ ರೀತಿಯಲ್ಲೂ ನೋವಾಗದೇ ಇರುವಷ್ಟು ನಾವೆಲ್ಲ ನಿನ್ನನ್ನು ನೋಡ್ಕೋತಾ ಇದ್ದೇವೆ. ನೀನು ಅದನ್ನು ಬಿಟ್ಟುಬಿಡು, ಎಷ್ಟಾದರೂ ಮನುಷ್ಯ ಸ್ತ್ರೀ ಅವಳು, ಅವಳಿಂದ ನಿನಗೆ ಏನಾಗಬೇಕಾಗಿದೆ? ಪರಿಶ್ವಚ್ಚ ದಶಗ್ರೀವಂ ಇದಂ. ಆ ರಾವಣ ಮಾತನ್ನು ಮುಗಿಸಿದ ಕೂಡಲೇ ಅವಳು ಆಡುವಂಥ ಮಾತು ಬಿಟ್ಟುಬಿಡು ಅಂತ ಹೇಳ್ತಾಳೆ ರಾವಣನಿಗೆ ಹೇಳುವಂಥದ್ದು. ಮಯಾ ಕ್ರೀಡ ಮಹಾರಾಜ, ನನ್ನ ಜೊತೆಯಲ್ಲಿ ಆಟ ಆಡು. ಸೀತೆಯಿಂದ ಆಗುವಂತಹದ್ದೇನಿದೆ, ಯಾಕೆ ನೀನು ಆ ಸೀತೆಯ ಬಗ್ಗೆ ಇಷ್ಟೊಂದು ವ್ಯಾಮೋಹಕ್ಕೆ ಒಳಗಾಗಿದ್ದೀ ಅಂತ. ಅವಾಗ ಅವಳ ಮಾತನ್ನ ಕೇಳಿ ರಾವಣ ಹಾಗೇ ಕೋಪದಲ್ಲಿ ಅರಮನೆಗೆ ಹೊರಡ್ತಾನೆ. ಇಷ್ಟನ್ನು ಹನುಮಂತ ದೇವರು ಗಮನಿಸ್ತಾ ಇದ್ದಾರೆ. ಎಷ್ಟು ತೀಕ್ಷ್ಣವಾದ ಮಾತುಗಳು ರಾವಣ ಆಡುವಂತಹದ್ದು. ಆ ರಾವಣನ ಒಂದೊಂದು ಮಾತಿಗೂ ಹೆದರದೆ ತನ್ನ ಪಾತಿವ್ರತ್ಯದ ಬಲದಿಂದ ರಾಮನಲ್ಲೇ ದೃಢವಾದ ನಂಬಿಕೆ ಇಟ್ಟು ಅವನಿಗೆ ಉತ್ತರ ಕೊಡುವಂತಹ ಹಂತಗಳು ಇದೆಲ್ಲವನ್ನು ಹನುಮಂತ ದೇವರು ಗಮನಿಸ್ತಾ ಇದ್ದಾರೆ. ಅವಳು ಹೇಳಿ ಹೋದ ಮೇಲೆ ಆ ರಾಕ್ಷಸೆಯರು ಸುತ್ತಲೂ ಇದ್ರು. ಅವ್ರಿಗನ್ನಿಸ್ತಂತೆ, ಪಾಪ ಎಷ್ಟು ಹಿಂಸೆ ಸೀತಾದೇವಿಗೆ, ಎಷ್ಟು ತೀಕ್ಷ್ಣವಾದದ್ದು ಮಾತುಗಳು, ಇವೆಲ್ಲ ಯಾಕೆ ಬೇಕು? ಅದಕ್ಕೆ ಅವರು ಒಬ್ಬೊಬ್ಬರೇ ಸೀತೆಗೆ ಹೇಳಿದ್ರು, ನೀನು ಯಾಕೆ ಇಂಥ ದುಃಖಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀನಿ? ರಾವಣ ಸಾಮಾನ್ಯನಾದವನಲ್ಲ, ಅವನು ಬಹಳ ದೊಡ್ಡ ವಂಶದಲ್ಲಿ ಬಂದಿರತಕ್ಕಂಥವನು, ಔಲಸ್ತ್ಯ ವಂಶದವನು ರಾಮ. ಅನೇಕ ವೈಭವದ ವರ್ಣನೆಗಳು ಆ ಕುಲಕ್ಕೆ ಇದೆ, ಅದು ಸಾಮಾನ್ಯವಾದದ್ದಲ್ಲ. ಅಂತಹ ಆ ರಾವಣನ ಬಗ್ಗೆ ನಿನಗೆ ಯಾಕೆ ಜಿಗುಪ್ಸೆ ಅಂತ ಹೇಳಿ ಏಕಜಟೆ ಅಂತ ಒಬ್ಬ ರಾಕ್ಷಸಿ, ಆ ರಾಕ್ಷಸಿ ಹೇಳುವಂತಹ ಮಾತು, ನೀನು ನಿನ್ನ ಮನಸ್ಸಿನೊಳಗಿರುವಂತಹ ಆ ಸಂಕುಚಿತ ಭಾವನೆ, ಆ ರಾವಣನ ಬಗ್ಗೆ ಇರುವಂತಹ ನೀಚವಾದ ಭಾವನೆ, ಅದನ್ನೆಲ್ಲ ಬಿಟ್ಬಿಡು ಸೀತೆ. ರಾವಣ ತುಂಬ ಒಳ್ಳೆಯವನು, ಅವನು ಒಳ್ಳೆಯ ಮನೆತನದಲ್ಲಿ ಹುಟ್ಟಿದವನು, ಅನೇಕ ಮುನಿಗಳ ಜ್ಞಾನಿಗಳ ಸಂಪರ್ಕ ಇರುವಂತಹ ಮನೆತನ ಅದು. ಅಂತಹ ಮನೆತನಕ್ಕೆ ಇರುವಂತಹ ರಾವಣನನ್ನ
ನೀನು ಇಷ್ಟಪಟ್ಟರೆ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ಒಬ್ಬೊಬ್ಬರು ಕೂಡ ಆ ಸೀತೆಯ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಅನೇಕ ರೀತಿಯ ಮಾತುಗಳನ್ನು ಜೊತೆಯಲ್ಲಿರುವಂಥವ್ರು ಆಡಿ ಆ ರಾವಣ ಹೇಳಿ ಹೋಗಿರ್ತಾರೆ ಏನಾದರೂ ಮಾಡಿ ಮನಸ್ಸನ್ನು ಪರಿವರ್ತನೆ ಮಾಡಿ ಆ ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ಅವರು ತಮ್ಮ ಮಾತುಗಳನ್ನು ಆಡ್ತಾರೆ ಅದರಲ್ಲಿ ಒಬ್ಬಳು ಕೊನೆಯ ಒಂದು ಹಂತಕ್ಕೆ ಹೇಳ್ತಾರೆ ನೋಡು ಸೀತೆ ನಾವು ತುಂಬ ಜನ ರಾವಣನಿಗೆ ಮಡದಿಯರು ಇಲ್ಲಿ ನಾವು ತುಂಬ ಜನ ಇದ್ದೇವೆ ನೀನು ಮನಸ್ಸು ಮಾಡಿದರೆ ನಮ್ಮಲ್ಲಿ ನೀನು ಶ್ರೇಷ್ಠರಾಗಿ ನಿಲ್ಬಹುದು ನಾವೆಲ್ಲರೂ ನಿನ್ನ ದಾಸಿಯರಾಗಿರ್ತೀವಿ ನೀನು ರಾವಣನನ್ನು ಇಷ್ಟಪಟ್ಟರೆ ಇಡೀ ಅಂತಃಪುರದಲ್ಲಿ ನಿನಗೆ ಆಧಿಪತ್ಯ ಪ್ರಮುಖವಾಗಿ ಇದೆ ಇಷ್ಟು ಸಮೃದ್ಧವಾದಂತಹ ಸ್ತ್ರೀ ಸಹಸ್ರದಲ್ಲಿ ನಿನಗೆ ದೊಡ್ಡ ಭಾಗ್ಯ ಸಿಗ್ತದೆ ಅಂದ ಮೇಲೆ ನೀನು ಯಾಕೆ ಯಾರೋ ಮನುಷ್ಯನನ್ನು ಅವನಿಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅವನನ್ನೇ ಯೋಚನೆ ಮಾಡಿಕೊಂಡು ಕೂತಿದ್ದಿ ಅಂತ ಹೇಳಿ ಆ ಪ್ರಲೋಭನೆಗಳನ್ನು ಅವಳೂ ಕೂಡ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಇಷ್ಟೆಲ್ಲ ಮಾಡಿದಾಗ ಆ ಸೀತಾದೇವಿ ಮೌನವಾಗಿ ಇದ್ದಾಳೆ ಯಾರ ಮಾತುಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳಿಲ್ಲ ಅವರೆಲ್ಲ ರಾವಣನ ಮಡದಿಯಾಗೋ ರಾವಣನ ಮಡದಿಯಾಗೋ ಎಲ್ಲ ಹೇಳಿ ಮಾತನ್ನು ಮುಗಿಸಿದರು ಅನೇಕ ಒಬ್ಬಳು ಒಂದು ಮಾತು ಹೇಳ್ತಾರೆ ಕೊನೆಯ ಮಾತು ಅದು ಮುಗಿಸೋದವಳು ನೋಡು ಸೀತೆ ರಾವಣ ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ ರಾವಣನನ್ನ ನೋಡಿ ಪ್ರಕೃತಿಯು ನಡುತ್ತಾ ಇದೆ ಅಂತ ಅತ್ತ ಅಮ್ಮಿಯಕ್ಕ ಸನಾಗೆ ಬ್ರೇಕ್ ಗೇವ್ಯ ಬ್ರೇಕ ನಂತರ ಅಪಸ ಅಮ್ಗೆಲೆ ತುಂಬಲು ಭೇಟಿ ವಿಠಲ ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ವಿಠಲ ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ಬ್ರೇಕಾ ನಂತರ ತುಂಬಾ ಅಪಸ್ವಾಗತ ಸ್ಪಂದನ ಟಿವಿ ಸುವರ್ಣ ಚತುರ್ಮ 2016 ಆಚೆ ಈ ಕಾರ್ಯಕ್ರಮ ನಿಮ್ಮ ಪ್ರಯತ್ನ ಸಾಚಿ ಒಮ್ಮೆ ಹೆದರಿಕೆ ಹುಟ್ಟಿಸೋದು ರಾವಣ ಅಂದ್ರೆ ಸಾಮಾನ್ಯನಾದವನ ಪ್ರಕೃತಿಯೂ ಕೂಡ ರಾವಣನನ್ನ ನೋಡಿ ನಡುತ್ತದೆ ಯಾಕೆ ಅಂತ ಹೇಳಿದ್ರೆ ಪುಷ್ಪವೃಷ್ಟಿಂಚ ತರವಹ ಮುಚುಹು ಮರಗಳು ಕೂಡ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದೆ ಯಾಕೆಂದ್ರೆ ರಾವಣನ ಅನುಗ್ರಹ ನಮಗಿರಲಿ ಎಲ್ಲಿ ನಾವು ಪುಷ್ಪವೃಷ್ಟಿ ಮಾಡದಿದ್ರೆ ರಾವಣ ಕೋಪಗೊಳ್ತಾನೆ ಅಂತ ಹೇಳಿ ಪ್ರಕೃತಿಯಲ್ಲಿ ಇರುವಂತಹ ಮರಗಿಡಗಳು ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಇಷ್ಟು ಮಾತ್ರವಲ್ಲ ಅವನ ಮೇಲಿನ ಅಭಿಮಾನದಿಂದ ನದಿಗಳು ಇಷ್ಟ ಬಂದ ಹಾಗೆ ಬೆಟ್ಟದಿಂದ ಇಳಿದು ಹರಿದು ಹೋಗ್ತಾ ಇದೆ ಯಾಕೆಂದ್ರೆ ಅವನಿಗೆ ಆ ಜಲಧಾರೆಗಳು ಇಷ್ಟವಾದ ಹಾಗಾಗಿ ಬೆಟ್ಟದಿಂದ ಇಳಿದು ನದಿಗಳು ಹರಿದುಕೊಂಡು ಹೋಗ್ತಾ ಇದೆ ಅವನಿಗೆ ಸಂತೋಷವಾಗಲಿ ಅಂತ ಮೋಡಗಳು ಸಮೃದ್ಧವಾದ ಮಳೆಯನ್ನು ಸುರಿಸ್ತಾ ಇದೆ ಇದೆಲ್ಲವೂ ಹೇಗಾಯಿತು ಇದು ಕೇವಲ ರಾವಣನ ಒಂದು ವ್ಯಕ್ತಿತ್ವ ಉಪನಿಷತ್ತಿನಲ್ಲಿ ದೇವರ ಮಹತ್ವವನ್ನು ಹೇಳಬೇಕಾದ್ರೆ ಭೀಷಾಸ್ಮಾದ್ವಾತಃಪವತೆ ಭೀಷೋದೇತಿ ಸೂರ್ಯ ಸರಿಯಾದ ಕಾಲಕ್ಕೆ ಸೂರ್ಯ ಉದಯಿಸ್ತಾನೆ ಸರಿಯಾದ ಕಾಲಕ್ಕೆ ಗಾಳಿ ಬೀಸ್ತದೆ ಏನು ಯಾವ ಕಾಲದಲ್ಲಿ ಆಗಬೇಕೋ ಅದು ಆಯಾ ಕಾಲಕ್ಕೆ ಆಗ್ತಾ ಹೋಗ್ತದೆ ಕಾಲ ಮೀರುವ ಹಾಗಿಲ್ಲ ಯಾಕೆಂದ್ರೆ ಕಾಲ ವಿಳಂಬವಾದರೆ ಭಗವಂತನ ಕೋಪಕ್ಕೆ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಅಂತ ಹೇಳಿ ದೇವತೆಗಳು ಕಾಲಕಾಲಕ್ಕೆ ತಮ್ಮ ಕಾರ್ಯವನ್ನು ಮಾಡ್ತಾರೆ ಅದೇ ಮಾತನ್ನ ಇಟ್ಟುಕೊಂಡು ಈ ರಾಕ್ಷಸಿ ಹೇಳ್ತಾರೆ ರಾವಣ ಅಂದ್ರೆ ಏನು ಅಂತ ತಿಳಿದಿದ್ದಿ ರಾವಣನನ್ನು ನೋಡಿ ಮೋಡಗಳು ಸರಿಯಾಗಿ ಮಳೆ ಸುರಿಸ್ತದೆ ನದಿಗಳು ಬೆಟ್ಟದಿಂದ ಹರಿದು ಹೋಗ್ತಾ ಇದೆ ಗಾಳಿ ಸಕಾಲದಲ್ಲಿ ಬೀಸ್ತಾ ಇದೆ ಪುಷ್ಪವೃಷ್ಟಿಯಾಗ್ತಾ ಇದೆ ಮರದಿಂದ ಇಂತಹ ರಾವಣನನ್ನ ನೀನು ಏನು ತಿಳಿದಿದ್ದಿ ಕಿಂತೊಮ್ಮೆ ಪುರುಷೇ ಬುದ್ಧಿಂ
ಈಗಲಾದರೂ ನೀನು ಬುದ್ಧಿಯನ್ನು ಸರಿಯಾಗಿ ಮಾಡ್ಕೋ. ಯಾಕೆ ಅಂತ ಹೇಳಿದ್ರೆ ನಿನಗೆ ಒಳ್ಳೆಯದಾಗ ಸಾಧುತೆ ನಿನಗೆ ಮಂಗಳವಾಗಬೇಕು. ನಿನಗೆ ಒಳ್ಳೆಯದಾಗಬೇಕಾದ್ರೆ ನಾವು ಹೇಳಿದ ಮಾತುಗಳನ್ನು ಸರಿಯಾಗಿ ಕೇಳು, ಆವಾಗ ನಿನಗೆ ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ಆ ರಾವಣ ಒಂದು ಮಾತು ಹೇಳ್ತಾನೆ, ಬೆಳಗಿನ ಅಡಿಗೆಗೆ ನೀನು ಕಟ್ಟಿಗೆಯಾಗಬೇಕಾಗ್ತದೆ, ಸುಟ್ಟು ಹಾಕ್ಬಿಡ್ತೀನಿ, ಆ ಹಂತದವರೆಗೂ ಹೋಗಬೇಡ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ರಾಕ್ಷಸಿಯರು ಆ ಸೀತಾದೇವಿಯನ್ನು ನಿರ್ಬಂಧ ಮಾಡ್ತಾರೆ, ಹಠ ಮಾಡ್ತಾರೆ. ನಿನ್ನ ಬಾಯಿಯಿಂದ ಹೇಳು ರಾವಣ ಬೇಕು ಅಂತ ಹೇಳು, ಎಷ್ಟು ಪೀಡಿಸ್ತಾರ ಅಸಹಾಯಕರು. ಯಾರು ತನ್ನವರು ಅಂತ ಇಲ್ಲ, ತನ್ನ ರಕ್ಷಣೆಗೆ ಯಾರೂ ಇಲ್ಲ. ಏನು ಮಾತನಾಡಿದರೂ ಕೂಡ ಈ ಸಂದರ್ಭದಲ್ಲಿ ರಾಕ್ಷಸಿಯರೆಲ್ಲ ಇದ್ದಾರೆ, ರಾವಣನಂತಹ ಮಹಾಮೂರ್ಖರು ಇದ್ದಾರೆ, ಮಾತಿಗೆ ಬೆಲೆ ಇಲ್ಲ. ಅವ್ರು ಹೇಳ್ತಾರೆ, ದೀನೋವಾ ರಾಜ್ಯ ಹೀನೋವಾ ಯೋ ಮೇ ಭರ್ತ ಸಮೇ ಗುರುಹು. ಅಷ್ಟು ಜನ ಆ ರಾವಣನ ಸಖಿಯರು ಭಾರ್ಯರು ಅವನನ್ನೇ ನಂಬಿದಂಥವರು ಎಲ್ಲ ಮಾತು ಆಡಿದರೆ ಸೀತಾದೇವಿ ಅವರನ್ನು ಕುರಿತು ಹೇಳ್ತಾರೆ. ನಮಗೆ ಬೇಕು ಅಂತ ಹೇಳಿ ಬದಲಾವಣೆ ಮಾಡಿಕೊಳ್ಳುವಂತಹ ದಾಂಪತ್ಯ ಇದೆಲ್ಲ ಅಂತ ಹೇಳ್ತಾರೆ. ಇವಾಗೇನೋ ಸುಖದಲ್ಲಿ ಇದ್ದಾಗ ರಾಮನ ಜೊತೆಯಲ್ಲಿ ಇದ್ದೆ, ರಾಮ ಕಾಡಿಗೆ ಬಂದ, ಅಸಹಾಯಕನಾದ, ರಾಜ್ಯಭ್ರಷ್ಟನಾದ, ಊರಿನಿಂದ ಅವನನ್ನು ಹೊರಗೆ ಹಾಕಿದರು, ದುಃಖದಲ್ಲಿ ಮುಳುಗಿದ. ನಾನು ಎಲ್ಲೋ ತಪಸ್ಕೊಂಡು ಈಗ ಇಲ್ಲಿ ಬಂದೆ. ಇಲ್ಲಿ ಭವ್ಯವಾದಂತಹ ಅರಮನೆ, ಸಮೃದ್ಧವಾದಂತಹ ವೈಭವಗಳು, ಇಲ್ಲಿ ರಾವಣನನ್ನೇ ಗಂಡ ಅಂತ ಒಪ್ಪಿಕೊಂಡ್ರೆ ಆಯ್ತು ಅಂತ ಇದು ಅಲ್ಲ ಅಂತ ಹೇಳ್ತಾರೆ. ಒಂದು ತತ್ವವನ್ನು ಜಗತ್ತಿಗೆ ಹೇಳ್ತಾರೆ. ಗಂಡ ಅಂತ ಹೇಳಿದ್ರೆ, ಪತಿ ಅಂತ ಹೇಳಿದ್ರೆ, ಸುಖದಲ್ಲಿ ಇದ್ದಾಗ ಮಾತ್ರ ಪತಿ, ಕಷ್ಟದಲ್ಲಿ ಇದ್ದಾಗ ಅಲ್ಲ ಅಂತ ಅನ್ನೋದು ಇಲ್ಲೇ ಇಲ್ಲ ಅಂತ ಹೇಳಿ. ಅದಕ್ಕೆ ದಾಂಪತ್ಯದಲ್ಲಿ ಎರಡೂ ಒಂದೇ ರೀತಿ ಅಂತ, ಸುಖ ದುಃಖ ಅನ್ನೋದು ಎರಡು ಕಣ್ಣು ಇದ್ದ ಹಾಗೆ. ಯಾವ ಕಣ್ಣು ಬೇಕು ಯಾವ ಕಣ್ಣು ಬೇಡ ಅಂತ ನಾವು ನಿರ್ಣಯ ಮಾಡೋ ಹಾಗೆ ಎರಡು ಕಣ್ಣು ಸಮವಾಗಿ ಬೇಕು. ರಥದ ಚಕ್ರ ಇರ್ತದೆ, ರಥದ ಚಕ್ರಕ್ಕೆ ಬಲಕ್ಕೆ ಚಕ್ರ ಇರಬೇಕು, ಎಡಕ್ಕೆ ಚಕ್ರ ಇರಬೇಕು ಅಂತ ತೀರ್ಮಾನಿಲ್ಲ. ಎರಡು ಚಕ್ರ ಇದ್ರೆ ಮಾತ್ರ ಸರಿಯಾಗಿ ಹೋಗುತ್ತೆ. ಹಾಗೆ ಜೀವನ ಅಂದ ಮೇಲೆ ಸುಖವೂ ಇರ್ತದೆ ದುಃಖವೂ ಇರ್ತದೆ. ಆದ್ರಿಂದಲೇ ನಾವು ಬೇವು ಬೆಲ್ಲಗಳು ಅಂತ ನಾವು ಆ ವರ್ಷದ ಆರಂಭದಲ್ಲಿ ಸ್ವೀಕಾರ ಮಾಡೋದು. ಅಂದ್ರೆ ಈ ಅನುಸಂಧಾನದೊಂದಿಗೆ ನಮ್ಮ ಜೀವನ ಇರಬೇಕು ಅಂತ, ಸುಖ ದುಃಖ ಇವೆರಡೂ ಸೇರಿದಂತಹ ಒಂದು ಬದುಕನ್ನು ಸಮವಾಗಿ ತೆಗೆದುಕೊಂಡು ಹೋಗುವಂತ. ಅವಳು ಹೇಳ್ತಾಳೆ, ದೀನೋವಾ ರಾಜ್ಯ ಹೀನೋವಾ. ನೀವು ಹೇಳಿದ್ರಿ ರಾಮನ ಬಗ್ಗೆ, ರಾಮ ಅನಾಥನಾಗಿದ್ದಾನೆ, ದೀನನಾಗಿದ್ದಾನೆ, ರಾಜ್ಯಭ್ರಷ್ಟನಾಗಿದ್ದಾನೆ, ಅಂಥವನಿಂದ ನಿನಗೇನು ಪ್ರಯೋಜನ ಅಂತ. ದೀನನಾಗಿರಲಿ ಅವನು ರಾಜ್ಯಭ್ರಷ್ಟನಾಗಿರಲಿ, ಅವನೇ ನನ್ನ ಪತಿ, ಅವನೇ ನನಗೆ ಗುರು. ನನ್ನ ಇಡೀ ಜೀವನದ ಶ್ರೇಯಸ್ಸು ಏನಿದೆ ಅದು ನನ್ನ ರಾಮನಿಂದ ನಿಂತಿದೆ. ರಾಮನನ್ನು ಹೊರತುಪಡಿಸಿ ನನಗೆ ಒಂದು ಬದುಕು ಇಲ್ಲ ಅಂತ ಹೇಳಿದೆ. ನನ್ನ ಬದುಕು ಅಂತ ಹೇಳಿದ್ರೆ ಅದು ರಾಮನಿಂದಲೇ ಆಗುವಂತಹದ್ದು. ಅದು ರಾಮ ಹೇಗೆ ಬೇಕಾಗಲಿ, ಅವನು ಪ್ರತಿ ಕ್ಷಣದಲ್ಲೂ ಕೂಡ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಪ್ರತಿ ಕ್ಷಣದಲ್ಲೂ ಕೂಡ ನನ್ನ ಜೊತೆಯಲ್ಲಿದ್ದು ನನಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂಥವನನ್ನು ನಾನು ಯಾವ ರೀತಿಯಲ್ಲೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಯಥಾ ಸೂರ್ಯಂ, ಅವಳು ಹೇಳ್ತಾಳೆ, ಯಾವ ಕಾರಣದಲ್ಲೂ ಕೂಡ ನಾನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಮ ಇಲ್ಲದ ಸ್ಥಿತಿ ಅಂದರೆ ಯಾವುದು ಅಂತ ಹೇಳಿದ್ರೆ, ರಾಮನನ್ನು ಮರೆತು ಇರುವಂತಹ ಸ್ಥಿತಿ ಯಾವುದು? ಅವನು ಸದಾ ಕಾಲದಲ್ಲೂ ಕ್ಷಣ ಕ್ಷಣದಲ್ಲೂ ಕೂಡ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ನಾನು ಯಾವ ಕಾರಣದಲ್ಲೂ ಕೂಡ ರಾಮನನ್ನು ಮರೆತು ಬಾಳಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಒಂದು ದಾಂಪತ್ಯದ ಬಗ್ಗೆ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ಸೊಗಸಾದ ಮಾತುಗಳು. ನಮ್ಮ ಜೀವನದಲ್ಲಿ ಇಂಥ ಆದರ್ಶಗಳು ಇರಬೇಕು ಅಂತ ಹೇಳ್ತಾರೆ. ಇಂಥ ಆದರ್ಶಗಳು ಹೇಗೆ? ಯಥಾ ಶಚಿ ಮಹಾಭಾಗ ಶಕ್ರಂ ಸಮುಪತಿಷ್ಠತಿ. ಹೇಗೆ ಇಂದ್ರಾಣಿ ಶಚಿದೇವಿ ಇಂದ್ರನನ್ನ ಅನುಸರಿಸಿಕೊಂಡು ಇದ್ದಾಳೋ, ಅರುಂಧತಿ ವಸಿಷ್ಠಂಚ, ವಸಿಷ್ಠರನ್ನ ಅನುಸರಿಸಿಕೊಂಡು ಅರುಂಧತಿ ಇದ್ದಾಳೋ. ರೋಹಿಣಿ ಶಶಿನಂ ಯಥಾ, ಚಂದ್ರನನ್ನ ಅನುಸರಿಸಿಕೊಂಡು ರೋಹಿಣಿ ಹೇಗಿದ್ದಾಳೋ, ಹಾಗೆ ಲೋಪಾಮುದ್ರೆ ಅಗಸ್ತರನ್ನ ಅನುಸರಿಸಿಕೊಂಡಿದ್ದಾಳೆ, ಸುಕನ್ಯಾ ಚವನರನ್ನ ಅನುಸರಿಸಿಕೊಂಡಿದ್ದಾಳೆ, ಸಾವಿತ್ರಿ ಸತ್ಯವಂತನನ್ನ ಅನುಸರಿಸಿಕೊಂಡಿದ್ದಾಳೆ. ಇವೆಲ್ಲವೂ ನಮ್ಮ ಜೀವನದ ಎದುರಿಗೆ ಬೇಕಾದಂತಹ ಮೌಲ್ಯಗಳು. ಇಂತಹ ಮೌಲ್ಯಗಳು ನಿಮಗೇನು ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಇವರು ಯಾವುದೇ ಪ್ರಸಂಗದಲ್ಲೂ ಕೂಡ ಮುನಿಯ ವೃತ್ತಿಯಲ್ಲಿದ್ರು ಅಂತ ಹೇಳಿ ಏನಾದರೂ ಬದಲಾವಣೆ ಆಗಿದೆಯೋ?
ಅಲ್ಲಿ ಏನಾದರೂ ಅಪಚಾರವಾಗಿದೆ ಅದು ಯಾವ ಕಾರಣದಲ್ಲೂ ಇಲ್ಲ. ಹಾಗಾಗಿ ಅದೇ ರೀತಿಯಲ್ಲಿ ರಾಮನು ನನಗೆ ಆದರ್ಶ. ಯಾವ ಕಾರಣದಲ್ಲೂ ಕೂಡ ರಾಮ ನನಗೆ ವಿರುದ್ಧವಾಗಿ ಇಲ್ಲ. ನಾನು ರಾಮನನ್ನು ಮರೆಯುವ ಹಾಗಿಲ್ಲ. ರಾಮ ಪ್ರತಿ ಕ್ಷಣದಲ್ಲೂ ನನ್ನ ಜೊತೆಗಿದ್ದಾನೆ, ಅವನನ್ನೇ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ರಾಮನ ಬಗ್ಗೆ ಇರುವಂತಹ ಅಚಲವಾದಂತಹ ಪ್ರೀತಿಯನ್ನು ಹೇಳ್ತಾರೆ. ತಥಾ ಅಹಂ ಇಕ್ಷ್ವಾಕುವರಂ ರಾಮಂ ಪತಿಂ ಅನುವೃತ. ಅವರೆಲ್ಲ ಯಾವ ರೀತಿಯಲ್ಲಿ ಇದ್ದಾರೋ ರಾಮನನ್ನು ಅದೇ ರೀತಿಯಲ್ಲಿ ನಾನು ಪತಿಯನ್ನಾಗಿ ಸ್ವೀಕರಿಸಿ ಇವತ್ತಿಗೂ ಇದ್ದೇನೆ. ಈ ರಾಕ್ಷಸಾಧವನಾದ ರಾವಣನನ್ನ ಮನಸ್ಸಿನಲ್ಲಿ ಒಂದು ಕ್ಷಣ ಮಾತ್ರವೂ ನಾನು ಯೋಚನೆ ಮಾಡುವುದಿಲ್ಲ. Thank you.
ಮೇಧಾವಿ ಆಜಿ ಆಮಗೆಲ್ಲ ಆಯ್ತು ದಿವಸಾಚೆ ಹೈಲೈಟ್ಸ್ ಪಳೆ ಎಲ್ಲ ಸಗಲೇಚಿ ಚಾತುರ್ಮಸಾಚೆ ತಶೀಂಜಿ ತಾಯಿ ಸಂಜಯ್ ಸಡಿ ಆಡ್ದುಕೊಂಡು ನೋವುತ್ತೈ ಸ್ಪಂದನ ಟಿ ವಿ ರೀ ಆಮಗೆಲ್ಲ ತುಂಬ ಭೇಟಿ ಅಸ ಆಮ್ಕ ಆಮಿ ಕೆದ್ನೈ ತುಂಬ ಸೇವೆ ಅಸಾಚಿ ಆಮಗೆಲ್ಲ ತುಂಬಲ್ಲಿ ಭೇಟಿ ತಾಯಿ ಸಂಜೆ ಸಡಿ ಆಡ್ಕೊಂಡಾಕ ಎದೋಲ್ತೈ ಆಮಿ ಆಮ್ಕ ನಮ ತುಮ್ಕ ಪ್ರತ್ಯೇಕ ನಮಸ್ಕಾರ ಜೈ ವಿಠಲ್ ಹರಿ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀಟಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ ಲಿಂಕ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.